ಸಮಸ್ತ ಕುರ್ಚಿ ಮತಕ್ಷೇತ್ರದ ಪ್ರತಿಯೊಬ್ಬ ಮತದಾರರಿಗೆ ನಾವು ಈ ಮೂಲಕ ವಿನಂತಿ ಮಾಡ್ಕೋತೀವಿ. ಇವತ್ತು ನಾನು ಒಬ್ಬ ಕುರ್ಚಿ ಮತಕ್ಷೇತ್ರದ ಮತದಾರನಾಗಿ ಏನಾ ನಾ ಈ ಮೂಲಕ ಎಲ್ಲ ಮತದಾರರಿಗೆ ಈ ಮೂಲಕ ವಿನಂತಿ ಮಾಡ್ಕೋತೀನಪ್ಪ ಅಂತಂದ್ರೆ, ಈಗ ನಾವು ಇಡುವಂಥ ಹೆಜ್ಜೆ ಭಾಳ ಪ್ರಮುಖವಾದಂಥ ಹೆಜ್ಜೆ ಏನ, ನಾವು ತಕ್ಕೋ ಡಿಸಿಷನ್ ಮ್ಯಾಗ ನಮ್ಮ ಕುರ್ಚಿ ಮತಕ್ಷೇತ್ರದ ಭವಿಷ್ಯ ನಿರ್ಧಾರ ಆಕತಿ. ಅದರ ಸಲುವಾಗಿ ಏನಪ್ಪ ಅಂತಂದ್ರೆ, ಇನ್ನೇನು ಕೆಲವೇ ದಿನಗಳಲ್ಲಿ ರಾಜ್ಯ ವಿಧಾನಸಭೆ ಚುನಾವಣೆ ಘೋಷಣೆ ಆಕತಿ. May 25 ಒಳಗೆ ಏನು ಚುನಾವಣೆ ಮುಗಿದಿರ್ಬೋದು ಒಂದು ಅಂದಾಜಿನ ಪ್ರಕಾರ. ಆದರೆ ನಾವು ಕುರ್ಚಿ ಮತಕ್ಷೇತ್ರದಲ್ಲಿ ಇರ್ತಕ್ಕಂಥ ಎಲ್ಲ ಮತದಾರ ಬಾಂಧವರು ನೀವೆಲ್ಲರೂ ವಿಚಾರ ಮಾಡಿರಿ, ಬರೀ ಕಣ್ಣು ಮುಂದಿನ ತಟ್ಟ ನೋಡೋಕೆ ಹೋಗಬೇಡ್ರಿ. ಹಿಂದೆ ಏನಾಗಿತ್ತು, ಈಗ ಏನಾಗಕತ್ತೈತಿ, ಮುಂದೆ ನಮ್ಮ ಕುರ್ಚಿ ಮತಕ್ಷೇತ್ರದಾಗ ಏನಾಗಬೇಕು ಅನ್ನುವಂಥ ಒಂದು ನಮ್ಮದೊಂದು ನಿರ್ದಿಷ್ಟವಾದಂಥ ಗುರಿ ಇರಬೇಕು. ನಂತರ ಇಲ್ಲಿ ಯಾರಿಗೂ ವೈಯಕ್ತಿಕ ಸ್ವಾರ್ಥ ಸಲುವಾಗಲ್ಲ, ಇವತ್ತು ನಮ್ಮ ಇಡೀ ಕುರ್ಚಿ ಮತಕ್ಷೇತ್ರದ ಜನತೆಯ ಭವಿಷ್ಯ ಸಲುವಾಗಿ, ಅಭಿವೃದ್ಧಿ ಸಲುವಾಗಿ, ಜನತೆಯ ಒಂದು ದುನಿ ಸಲುವಾಗಿ ಏನಂತಂದ್ರೆ ನಾವೊಂದು ಒಳ್ಳೆ ಡಿಸಿಷನ್ ಮಾಡಬೇಕಾಗೈತಿ. ಆ ಒಳ್ಳೆ ಡಿಸಿಷನ್ ಏನು ಮಾಡಬೇಕಪ್ಪ ಅಂತಂದ್ರೆ, ಇವತ್ತು ಇಡೀ ದೇಶದಾಗ ನರೇಂದ್ರ ಮೋದಿಯವರ ಸರ್ಕಾರ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾ ಇದೆ. ಕರ್ನಾಟಕ ರಾಜ್ಯದಲ್ಲಿ BJP ಸರ್ಕಾರ ಡಬಲ್ ಇಂಜಿನ್ ಸರ್ಕಾರ, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಡಬಲ್ ಇಂಜಿನ್ ಸರ್ಕಾರ. ಇಡೀ ಸ್ವತಂತ್ರ ಸಿಕ್ಕಂದ್ರೆ ಇವತ್ತು ದೇಶದಾಗ ರಾಜ್ಯದಾಗ ಏನು ಅಭಿವೃದ್ಧಿ ಕೆಲಸಗಳು ಆಗಿರಕ್ಕಿಲ್ಲ. ಅಂಥ ಒಂದು ಅಭಿವೃದ್ಧಿ ಕೆಲಸವನ್ನು ಇಡೀ ಜಗತ್ತನ್ನ ಇವತ್ತು ಭಾರತದ ಕಡೆ ತಿರುಗಿ ನೋಡುವಂಥ ಒಂದು ಕೆಲಸ ಮಾಡಾಕತ್ತಾರು. ಅದೇ ತೆರನಾಗಿ ಇವತ್ತು ನಮ್ಮ ಕುರ್ಚಿ ಮತಕ್ಷೇತ್ರದ ಭವಿಷ್ಯಕ್ಕೆ ಬರೋಣ. ಇವತ್ತು ಅನೇಕ ಪಕ್ಷಗಳು, ಯಾವ ಪಕ್ಷ ನಮ್ಮನ್ನ 2013 ತನಕ ನಮ್ಮನ್ನ ಕುರ್ಚಿ ಮತಕ್ಷೇತ್ರ ಆಗಿರೋದು, ಮೊದಲು ನಾವು ರಾಯಬಾಗ್ ಮತಕ್ಷೇತ್ರದಾಗ ಬರ್ತಿದ್ವಿ, ಆನಂತರ ಅದ ಕ್ಷೇತ್ರ ವಿಂಗಡಣೆ ಅಂತಾರೆ, ಕುರ್ಚಿ ಮತಕ್ಷೇತ್ರ ಆಗೈತಿ. ಯಾವ ಪಕ್ಷ ನಮ್ಮನ್ನು ಆಳಿದರು ಎಲ್ಲ ನೀವು ವಿಚಾರ ಮಾಡಿರಿ. 2013 ತನಕ ನಮ್ಮನ್ನು ಯಾವ ಪಕ್ಷದವ್ರು ಆಳಿದರು? ನಮ್ಮ ಕುರ್ಚಿ ಮತಕ್ಷೇತ್ರದ ಅಭಿವೃದ್ಧಿ ಬದ್ದಲ್ಲ ಏನ, ನಂತರ ರಾಜ್ಯ ವಿಧಾನಸಭೆಯಲ್ಲಿ 2 ದಣಿ ಎತ್ತಿದ್ರು. ಆನಂತರ ಇವತ್ತು ನಮ್ಮ ಕುರ್ಚಿ ಮತಕ್ಷೇತ್ರದಾಗ ಯಾಕೆ ನಮ್ಮ ಕುರ್ಚಿ ಮತಕ್ಷೇತ್ರ ಅಭಿವೃದ್ಧಿ ಆಗಿರಕ್ಕಿಲ್ಲ, ಯಾಕೆ ನಮ್ಮ ಕುರ್ಚಿ ಮತಕ್ಷೇತ್ರ ಇಡೀ ರಾಜ್ಯದ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ಏನ ಯಾಕೆ ಹಿಂದುಳಿದ ಕ್ಷೇತ್ರ ಅಂತೇಳಿ ಹಣೆಪಟ್ಟಿಯನ್ನು ಕಟ್ಕೊಂಡಿತ್ತು ಏನ, ಇದೆಲ್ಲ ನಾವು ವಿಚಾರ ಮಾಡಬೇಕು. ಇಲ್ಲಿ ಏನು ಒಂದು ಏನ ಹಿಂದೆ ಒಂದು ಭಯದ ವಾತಾವರಣ ಏನೋ, ನಾವು ಎದ್ದು ಮಾತಾಡ್ರೆ ಎಲ್ಲಿ ಬಿಡೋಪ್ಪ ನಮಗೆ ಏನೋ ಒಂದು ಮಾಡ್ತಾರನ್ನುವಂಥ ಒಂದು ಭಯದ ವಾತಾವರಣದಾಗ ಇವತ್ತು ನಮ್ಮ ಕುರ್ಚಿ ಮತಕ್ಷೇತ್ರದ ಜನ ನಾವೆಲ್ಲ ಬದುಕ್ತಿದ್ದೀವಿ. ದೇಶಕ್ಕೆ ಸ್ವತಂತ್ರ ಸಿಕ್ಕರು ಕುರ್ಚಿ ಮತಕ್ಷೇತ್ರ ಸ್ವತಂತ್ರ ಸಿಕ್ಕತ್ತೋ ಇಲ್ಲೋ ಅನ್ನುವಂಥ ಒಂದು ವಾತಾವರಣದಾಗ ನಾವು ಬದುಕ್ತಿದ್ದೀವಿ. ಅಂಥ ಒಂದು ಸಂದರ್ಭದಾಗ ನಮ್ಮ ಕುರ್ಚಿ ಪೋಲ್ ಸ್ಟೇಷನ್ಗೆ PSI ಆಗಿ ನಮ್ಮ ಪೀರೋಜ್ ಸಾಹೇಬರು ಬಂದರು. ಅವರ ಒಂದು 1.5 ವರ್ಷದಿಂದ 2 ವರ್ಷ ಇಲ್ಲಿ ತಮ್ಮ ಒಂದು ಕಾರ್ಯವನ್ನು ನಿರ್ವಹಿಸಿದರು. ಇಲ್ಲಿಯ ಒಂದು ವ್ಯವಸ್ಥೆಯನ್ನು ನೋಡಿ, ಇಲ್ಲಿ ಮಾಡ್ತಕ್ಕಂಥ ಜನಪ್ರತಿಗಳು ಮಾಡ್ತಕ್ಕಂಥ ಅನ್ಯಾಯವನ್ನು ನೋಡಿ, ಜನರಿಗೆ ಆಗ್ತಕ್ಕಂಥ ಅನ್ಯಾಯವನ್ನು ನೋಡಿ, ಇವತ್ತು ಈ ಒಂದು ಕುರ್ಚಿ ಮತಕ್ಷೇತ್ರದ ಜನಕ್ಕೆ ನಿಜವಾದ ಸ್ವಾತಂತ್ರ್ಯವನ್ನು ನಾ ಕೊಡಿಸ್ಬೇಕನ್ನುವಂಥ ಒಂದು ಉದ್ದೇಶ ಇಟ್ಕೊಂಡ ತಮ್ಮ ಒಂದು ಅವರಿಗೂ ಕೂಡ ನಮ್ಮ ಕುರ್ಚಿ ಸ್ಟೇಷನ್ಗೆ ಬಂದಾಗ ಅವರಿಗೂ ಜನಪ್ರತಿನಿಧಿ ಅನೇಕ ಥರ ಒಂದು ಕಷ್ಟವನ್ನು ಕೊಟ್ಟರು. ಅದನ್ನೆಲ್ಲ ನೋಡಿ ಇವತ್ತು ನಮ್ಗೆ ಇಂಥ ಅಧಿಕಾರಿಗಳಿಗೆ ನಮಗೆ ಹಿಂಗೆ ಮಾಡ್ತಾರೋ, ಇನ್ನು ಕುರ್ಚಿ ಮತಕ್ಷೇತ್ರದ ಜನರ ಭವಿಷ್ಯ ಹೆಂಗೆ, ಅದಕ್ಕೆ ನಿಜವಾಗಲೂ ಕುರ್ಚಿ ಮತಕ್ಷೇತ್ರದ ಜನಕ್ಕೆ ಅನ್ಯಾಯವನ್ನು ತಡಿಬೇಕು, ಅವರಿಗೆ ನಿಜವಾದ ಸ್ವತಂತ್ರವನ್ನು ಸಿಗಬೇಕಂತೇಳಿ ತಮ್ಮ ಒಂದು ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಇವತ್ತು ಕುರ್ಚಿ ಮತಕ್ಷೇತ್ರದ ಧ್ವನಿಯಾಗಿ, ಕುರ್ಚಿ ಮತಕ್ಷೇತ್ರದ ಪ್ರತಿನಿಧಿಯಾಗಿ ಇವತ್ತು ಏನು ಈ ಒಂದು ಜನಕ್ಕೆ ಅನ್ಯಾಯವನ್ನು ತಡಿಬೇಕು ಅನ್ನುವಂಥ ಒಂದು ಉದ್ದೇಶ ಇಟ್ಕೊಂಡು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ರಾಜಕೀಯಕ್ಕೆ ಬಂದರು. ಅವರ ನಾ MLA ಆಗಬೇಕು, ಮಂತ್ರಿ ಆಗಬೇಕು, ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಸ್ವಾರ್ಥಕ್ಕಾಗಿ ಸ್ವಾರ್ಥವನ್ನು ಇಟ್ಕೊಂಡು ರಾಜಕೀಯಕ್ಕೆ ಬಂದಿಲ್ಲ. ಇವತ್ತು ಇಲ್ಲಿ ನಡೀತಕ್ಕಂಥ ಶೋಷಣೆ, ಅನ್ಯಾಯ, ದೌರ್ಜನ್ಯ, ಆನಂತರ ಈ ಹಿಂದುಳಿದಂಥ ಈ ಕ್ಷೇತ್ರದ ಹಣಿಪಟ್ಟಿಯನ್ನು ಅಳಿಸಬೇಕು. ಇವತ್ತು ಇಡೀ ಕುರ್ಚಿ ಮತಕ್ಷೇತ್ರದ ಏನು ಜನ ಏನು ಎಲ್ಲ ಮತಕ್ಷೇತ್ರಗಳಂತೆ ಸ್ವತಂತ್ರವಾಗಿ ಬದುಕಬೇಕಂತೇಳಿ ರಾಜಕೀಯಕ್ಕೆ ಬಂದರು. ಅವರು ತೊಟ್ಟಂಥ ಗುರಿ, ಮೊದಲನೇ ಸಲ ತೆಂಗಿನಕಾಯಿಗೆ ನಿಂತರು ಪಕ್ಷೇತರಾಗಿ, ಆ ಟೈಮ್ದಾಗ 20,000 ಹೋಡ್ ತಕೊಂಡು ಬಿದ್ದರು. ಎರಡನೇ ಸಲ BSR ಕಾಂಗ್ರೆಸ್ಗೆ ಏನು ನಿಂತರು 47,000 ಹೋಟ್ಲಲ್ಲಿ ಇಡಲೇ ಬಂದರು. ಇವಾಗ ಅವರ ಸಾಹೇಬರ ಇಡೀ ಕುರ್ಚಿ ಮತಕ್ಷೇತ್ರದ ಜನ ಏನು ಅನೇಕ ವರ್ಷಗಳಿಂದ ಏನು ಇಲ್ಲಿ ಒಂದು ದುರಾಡಳಿತದಿಂದ ಕಂಗೆಟ್ಟಿದ್ರಲ್ಲ, ಆ ಒಂದು ಆಕ್ರೋಶ ಕಟ್ಟೆ ಒಡೆದ ಇವತ್ತು ಸಾಹೇಬರಿಗೆ ಅವರೇನು
ಬೇರೆ ಬೇರೆ ಕ್ಷೇತ್ರದಾಗ ಯಾರ್ಯಾರ ಒಂದು ಎಮ್ ಎಲ್ ಎ ಕ್ಷೇತ್ರಕ್ಕೆ ಎಷ್ಟು ಖರ್ಚು ಮಾಡ್ತಾರೋ, 8 ಕೋಟಿ ಖರ್ಚು ಮಾಡ್ತಾರೋ ಅನ್ನೋದು ಎಲ್ಲ ಗೊತ್ತೈತಿ. ಅವರು ಕೂಡ ಅವ್ರು ಏನೂ ಖರ್ಚು ಮಾಡಲ್ಲ, ಜನಾನ ಅವರಿಗೆ ಪಟ್ಟಿ ಕೊಟ್ಟ ಅಂಥ ಸಂದರ್ಭದಾಗ 2013ರಾಗ 47,000 ಲೀಡ್ಲಿ ಇವತ್ತು ಕುರ್ಚಿ ಮತ ಕ್ಷೇತ್ರ ಜನ ಸಹಾಯಪರ ಮ್ಯಾಗ ವಿಶ್ವಾಸ ಇಟ್ಟು ಆರಿಸಿಕೊಟ್ರು. ಅದೇ ತೆರನಾಗಿ ಅವರೇನು ತಮ್ಮ ಒಂದು ನೌಕರಿಗೆ ರಾಜೀನಾಮೆ ಕೊಟ್ಟ ಇವತ್ತು ಈ ಕುರ್ಚಿ ಮತ ಕ್ಷೇತ್ರವನ್ನು ಇಡೀ ರಾಜ್ಯದಲ್ಲಿ ಮಾದರಿ ಕ್ಷೇತ್ರವನ್ನಾಗಿ ಮಾಡಬೇಕಂತೇಳಿ ಏನು ಹಠ ತೊಟ್ಟಿದ್ರು. ಇಲ್ಲಿ ಮೊದಲು ಕಾಲು ಬಿಲ್ಲ ಕೈ ಬಿಲ್ಲ ಏನು ಅಪ್ಪಗಳ ಅವ್ರ ಇವ್ರ ಅಂತೇಳಿ ಎಲ್ಲ ಕೆಲವೊಂದು ಮಂದಿ ಚಾಲೂ ಇತ್ತಿಲ್ಲ. ಆದರೆ ಇವಾಗ ಅವರ 2013ರಾಗ ಏನು ನಮ್ಮ ಕುರ್ಚಿ ಮತಕ್ಷೇತ್ರ ಶಾಸಕರಾಗಿ ಆಯ್ಕೆ ಆದರು, ಅವತ್ತು ನಮ್ಮ ಕುರ್ಚಿ ಮತಕ್ಷೇತ್ರದಾಗ ಸುವರ್ಣ ಯುಗ ಪ್ರಾರಂಭ ಆತು. ಹೆಂಗೆ ನಮ್ಮ ಭಾರತ ದೇಶದಾಗ 2014ರಾಗ ನರೇಂದ್ರ ಮೋದಿ ಅವರು ಭಾರತ ದೇಶದ ಪ್ರಧಾನಮಂತ್ರಿ ಆದರು, ಹೆಂಗೆ ನಮ್ಮ ದೇಶಕ್ಕೆ ಒಂದು ಸುವರ್ಣ ಯುಗ ವಿಶ್ವಗುರು ಭಾರತ ಅಂತೇಳಿ ಇಡೀ ಜಗತ್ತು ಕರಿತೈತಿಲ್ಲ. ಇವಾಗ ನಮ್ಮ ಶಾಸಕರು 2013ರಾಗ ಕುರ್ಚಿ ಮತಕ್ಷೇತ್ರದಾಗ ಎಮ್ ಎಲ್ ಎ ಆದರು, ಅವಾಗ ನಮ್ಮ ಕುರ್ಚಿ ಮತಕ್ಷೇತ್ರಕ್ಕೆ ಸುವರ್ಣ ಯುಗ ಪ್ರಾರಂಭ ಆಯಿತು. ನಿಜವಾದಂಥ ಕುರ್ಚಿ ಎಮ್ ಎಲ್ ಎ ಸಾಹೇಬ್ರಿಂದ ಏನು ಅಭಿವೃದ್ಧಿ ಅಂದರೆ ಏನು, ಎಮ್ ಎಲ್ ಎ ಅವರ ಏನು ಕರ್ತವ್ಯ ಇದಾವೆ, ಎಷ್ಟು ಕೆಲಸ ಮಾಡ್ಬೋದು, ಎಮ್ ಎಲ್ ಎ ಮನಸ್ಸು ಮಾಡ್ರೆ ಏನು ಬದಲಾವಣೆ ತರ್ಬೋದು ಕುರ್ಚಿ ಮತಕ್ಷೇತ್ರದಾಗ, ಜನಕ್ಕೆ ಎಷ್ಟು ಕಲ್ಯಾಣ ಕಾರ್ಯಗಳನ್ನು ಮಾಡ್ಬೋದು, ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ಬೋದು, ಯೋಜನೆಗಳನ್ನು ತರ್ಬೋದು ಅಂತ ತಿಳಿಸ್ಕೊಟ್ಟಿದ್ದು ಯಾವುದಾದ್ರು ಒಬ್ಬ ಶಾಸಕಿದ್ರೆ ಕುರ್ಚಿ ಮತಕ್ಷೇತ್ರದಾಗ ನಮ್ಮ ಪೀರೋಜ್ ಸಾಹೇಬ್ರದಾರ. ಇವತ್ತು 2013ರಿಂದ ಇಲ್ಲಿವರೆಗೆ 2023ರವರೆಗೆ ಇವತ್ತು ಶಾಸಕರ ಅನೇಕ ಸಮಸ್ಯೆಗಳನ್ನು, ಕುರ್ಚಿ ಮತಕ್ಷೇತ್ರದ ಸಮಸ್ಯೆಗಳಾಗಿರ್ಬೋದು, ರಾಜ್ಯ ಸಮಸ್ಯೆ ಜ್ವಲಂತ ಸಮಸ್ಯೆಗಳಾಗಿರ್ಬೋದು, ಇವತ್ತು ರಾಜ್ಯ ವಿಧಾನಸಭೆಯಲ್ಲಿ ಅವರ ಒಂದು ಛಲ, ಅವರ ಒಂದು ಹೋರಾಟ, ಅವರ ಒಂದು ವಾಕ್ಚಾತುರ್ಯ, ಅವರ ಒಂದು ದಿಟ್ಟತನ, ಇವತ್ತು ನಮ್ಮ ಕುರ್ಚಿ ಮತಕ್ಷೇತ್ರ ಕರ್ನಾಟಕ ರಾಜ್ಯದಾಗ ಐತಿ, ನಂತರ ಈ ಒಂದು ಕುರ್ಚಿ ಮತಕ್ಷೇತ್ರ ಅಭಿವೃದ್ಧಿ ಆಗಾಕತೈತಿ ಅಂಥೇಳಿ ಬರೀ ಕುರ್ಚಿ ಮತಕ್ಷೇತ್ರ ಜನಕ್ಕಲ್ಲ, ಇಡೀ ರಾಜ್ಯದ ಜನಕ್ಕೆ. ಅವರು ಇವಾಗ ಎಮ್ ಎಲ್ ಎ ಆದರು, ಇವಾಗ ಅವ್ರ ಕೆಲಸಗಳು ಮಾಡಾಕೈತ್ರು, ಅವಾಗ ಎಲ್ಲರಿಗೂ ಗೊತ್ತಾಕೈತಿ. ಅದಕ್ಕೆ ಇವತ್ತು ಕುರ್ಚಿ ಮತಕ್ಷೇತ್ರ ಮೊದಲು ಹೆಂಗೈತೆ ರೀ, ಮೇನ್ ಊರುಗಳ ಊರುಗಳಿಗೆ ಎಮ್ ಎಲ್ ಎಗಳು ಬರ್ತಿರ್ಕಿಲ್ಲ, ಜನರ ಸಮಸ್ಯೆ ಎಂದೂ ಕೇಳ್ತಿರ್ಕಿಲ್ಲ, ಯಾವ ಬಡ್ರ ಮನೆಗೆ ಎಮ್ ಎಲ್ ಎಗಳು ಬಂದಿಲ್ಲ, ಯಾ ಎಂಥ ಸಮಸ್ಯೆ ಐತೆ ಅಂದರು ಎಂದೂ ಬಂದು ಅವ್ರ ಮುಂದೆ ನಿಂತ ಸಮಸ್ಯೆಗಳು ಪರಿಹಾರ ಕೊಡಿಸಿಲ್ಲ ನಮ್ಮ ಕುರ್ಚಿ ಕ್ಷೇತ್ರದಾಗ. ಇವತ್ತು ಶಾಸಕರು 2013ರಾಗ ನಮ್ಮ ಪೀರೋ ಸಾಹೇಬ್ರ ಶಾಸಕರಾದರು, ಅವತ್ತು ಇಡೀ ಕುರ್ಚಿ ಮತಕ್ಷೇತ್ರದ ಪ್ರತಿಯೊಂದು ಗ್ರಾಮಗಳಿಗೆ ಪ್ರತಿಯೊಂದು ತೋಟಗಳಿಗೆ ಭೇಟಿ ಕೊಟ್ಟ ಇವತ್ತು ಏನು ಸಮಸ್ಯೆ ಐತಿ, 31 ಹಳ್ಳಿ ನಮ್ಮ ಕುರ್ಚಿ ಮತಕ್ಷೇತ್ರ ಬರ್ತಾವೆ, ಆ ರೋಡ್ಗಳು ಎಲ್ಲಿ ಆಗಿಲ್ಲ, ಎಲ್ಲಿ ಮೂತ್ರ ಸೌಕರ್ಯಗಳಾಗಿಲ್ಲ, ಎಲ್ಲಿ ಕಾಲೇಜುಗಳಾಗಿಲ್ಲ, ಎಲ್ಲಿ ದೇವಸ್ಥಾನಗಳ ಅಭಿವೃದ್ಧಿ ಆಗಿಲ್ಲ, ಎಲ್ಲಿ ಪ್ರೌಢಶಾಲೆಗಳಾಗಿಲ್ಲ, ಎಲ್ಲಿ ಕೆರೆಗಳಿಗೆ ಚೆಕ್ ಡ್ಯಾಮ್ಗಳಾಗಿಲ್ಲ, ಎಲ್ಲಿ ಕೆರೆ ತುಂಬುವ ಯೋಜನೆಗಳು ಜಾರಿಗೆ ಬಂದಿಲ್ಲ, ನಂತರ ಎಲ್ಲಿ ಪುರಸಭೆಗಳಿದ್ದು ಗ್ರಾಮ ಪಂಚಾಯತ್ ಪುರಸಭೆಗಳಾಗಿಲ್ಲ, ಎಲ್ಲಿ ಟೇಷನ್ಗಳಿಲ್ಲ, ಇವನ್ನೆಲ್ಲ ಮನಗಂಡು ಇವತ್ತು ರಾಜ್ಯ ಮಟ್ಟದಾಗ ಏನು ಅವರ ಇವತ್ತು ರಾಜ್ಯ ವಿಧಾನಸಭೆದಾಗ ದನಿ ಎತ್ತಿ ಎಲ್ಲ ಜನರವನ್ನು ಸಹಕಾರವನ್ನು ಪಡ್ಕೊಂಡ ಇವತ್ತು ಕುರ್ಚಿ ಮತಕ್ಷೇತ್ರಕ್ಕೆ 1,000 ಕೋಟಿ ಮ್ಯಾಗ ಅನುದಾನವನ್ನು ತಂದ. ಇವತ್ತು ನೀವೆಲ್ಲ ನೋಡ್ಬೋದು ನಾವು ಏನು ಹೇಳಾಕತ್ತೀವಪ್ಪ ಅಂತಂದ್ರೆ, ಇವತ್ತು ನಾನು ಒಬ್ಬ ಕುರ್ಚಿ ಮತಕ್ಷೇತ್ರದ ಏನು ಮತದಾರ, ಇವತ್ತು ನಾವು ಕೂಡ ಈ ಕುರ್ಚಿ ಮತಕ್ಷೇತ್ರ 2013ರಿಂದ ಎಷ್ಟು ಈ ಪರಿಸ್ಥಿತಿ ಗಂಭೀರ ಇತ್ತು, ಎಷ್ಟು ಏನು ಕುರ್ಚಿ ಮತಕ್ಷೇತ್ರ ಅಂದ್ರೆ ಇಲ್ಲಿ ಏನೇನು ಆಗಿತ್ತು ಅನ್ನೋದು ನಾವು ಕಣ್ಣಾರಿ ನೋಡಿವೆ. ಆದರೆ 2013ರಿಂದ ಈಗೇನಾಗತ್ತಿ, ಏನು ಕುರ್ಚಿ ಮತಕ್ಷೇತ್ರದಾಗ ಯಾ ಅಧಿಕಾರಿಗಳಿಗೆ ತ್ರಾಸೈತಿ, ಏನು ನಮ್ಮ ಸಾಹೇಬ್ರದಿಂದ ಏನು ಎಷ್ಟೋ ಜನ ಅಧಿಕಾರಿಗಳು ಬರ್ತಾರೋ, ಎಷ್ಟೋ ಜನ ಹೋಗ್ತಾರೆ, ನಂತರ ಎಂಥ ಜ್ವಲಂತ ಸಮಸ್ಯೆಗಳು. ಇವತ್ತು ಹಾರಿಗೆರಿಗೊಂದು ಬಸ್ ಸ್ಟ್ಯಾಂಡ್ ಆಗಿರ್ಕಿಲ್ಲ, ಎಷ್ಟೋ ವರ್ಷ ಆಯ್ದವ್ರಿಗೆ ಒಂದು ಬಸ್ ಸ್ಟ್ಯಾಂಡ್ ಮಾಡೋಕ್ಕಾಗಿರ್ಕಲ್ಲ, ಬಸ್ ಸ್ಟ್ಯಾಂಡ್ಗೊಂದು ಜಾಗ ಕೊಡ್ಸೋಕ್ಕಾಗಿರ್ಕಿಲ್ಲ. ಇವತ್ತು ನಮ್ಮ ಶಾಸಕರು ಏನಂತಂದ್ರೆ ಅದನ್ನು ಆಗಲ್ಲಂಥ ಕೆಲಸ ಇವತ್ತು ಮಾಡಿ ತೋರಿಸ್ಯಾರ. ಹಾರಿಗೆರಿ ಕರಿ ಯಾರ ಕೆಲವೊಂದು ಮಂದಿ ವಿರೋಧ ಪಕ್ಷ ವಿರೋಧಿಗಳು ಸ್ವಾರ್ಥಿಗಳು ತಮ್ಮ ಒಂದು ಸ್ವಾರ್ಥದ ಸಲುವಾಗಿ ತಮ್ಮ ಒಂದು ತೇಜೋವಧೆ ಸಲುವಾಗಿ ಇವತ್ತು ಸಾಹೇಬ್ರ ಅಭಿವೃದ್ಧಿ ಮಾಡಿಲ್ಲ, ಅವರು ಇದನ್ನು ಮಾಡ್ತಾರು ಅದನ್ನು ಮಾಡ್ತಾರು ಹಂಗಾತು ಹಿಂಗಾತು ಹೇಳಿ ಕತ್ತಿ ಹೇಳ್ತಾರಲ್ಲ, ಆ ಕತ್ತಿ ಯಾರು ಕೇಳಕ್ಕೆ ಕುರ್ಚಿ ಮತ ಕ್ಷೇತ್ರದ ಜನ ಸಿದ್ದಿಲ್ಲ. ಇವತ್ತು ಏನು ಸಾಹೇಬ್ರ ಅಭಿವೃದ್ಧಿ ಮಾಡ್ಯಾರ, ಬರೀ ಕುರ್ಚಿ ಮತಕ್ಷೇತ್ರದ 31 ಹಳ್ಳಿಯಾಗ ರಸ್ತೆಗಳಾಗಿರ್ಬೋದು, ಕುಡಿನೀರಿನ ಸೌಲಭ್ಯಗಳಾಗಿರ್ಬೋದು, ಲೈಟಿಂಗ್ ವ್ಯವಸ್ಥೆಗಳಾಗಿರ್ಬೋದು, ಕಾಲೇಜುಗಳಾಗಿರ್ಬೋದು, ಶಾಲೆಗಳಾಗಿರ್ಬೋದು, ಆನಂತರ ದೇವಸ್ಥಾನಗಳ ಅಭಿವೃದ್ಧಿ ಆಗಿರ್ಬೋದು, ಸಮುದಾಯ ಭವನಗಳಾಗಿರ್ಬೋದು, ದೇವಸ್ಥಾನಗಳ ಮುಂದೆ ಪೇವರ್ಸ್ ಹಾಕೋದಾಗಿರ್ಬೋದು, ಇವತ್ತು ಯಾವುದೇ 8 ಇಲಾಖೆಗಳದಾವೆ, 8 ಇಲಾಖೆಗಳಿಂದ ಏನೇನೋ ಜನರ ದಿನಂಪ್ರತಿ ಜನರ 100 ಸಮಸ್ಯೆಗಳದಾವೆ. ಆದರೂ ಇವತ್ತು ನೇರವಾಗಿ ಸಾಹೇಬ್ರಿಗೆ ಭೇಟಿ ಆದಾಗ ಡೈರೆಕ್ಟ್ ಸಾಹೇಬ್ರ ಜೋಡಿ ಮಾತಾಡಿ ಇವತ್ತು ಎಂಥ ದಿನಂಪ್ರತಿ 100 ಸಮಸ್ಯೆಗಳನ್ನು
ಇವತ್ತು ಬಗೆಹರಿಸ್ಕೊಡ್ತಾರೋ. ಇಂಥ ಒಬ್ಬ ಎಮ್ ಎಲ್ ಎ ನಮ್ಮ ಕ್ಷೇತ್ರಕ್ಕೆ ಸಿಗಬೇಕಂತೇಳಿ ಇಡೀ ರಾಜ್ಯದಾಗ ಏನು ಅನೇಕ ಕ್ಷೇತ್ರದವ್ರು ಏನಂತ ಮಾತಾಡ್ತಾರೆ. ಆದರೂ ಇವತ್ತು ನಮ್ಮ ಕುರ್ಚಿ ಮತ ಕ್ಷೇತ್ರದಾಗ ಇರ್ತಕ್ಕಂಥ ಎಲ್ಲ ದೇವ್ರ ಪುಣ್ಯ ಅಂಥ ಒಬ್ಬ ಪ್ರಾಮಾಣಿಕ ದಕ್ಷ ಏನ ನಂತರ ಒಬ್ಬರ ಎಜುಕೇಟೆಡ್ ಇದ್ದವ್ರ ರಾಜ್ಯ ವಿಧಾನಸಭೆದಾಗ ಎಂತೆಂಥ ಘಟಾನುಘಟಿ ನಾಯಕರ ಮುಂದೆ ಏನು ನಮ್ಮ ಕುರ್ಚಿ ಮತಕ್ಷೇತ್ರದ ಸಮಸ್ಯೆಯನ್ನು ಮಾತಾಡುವಂಥ ಶಾಸಕ ಸಿಕ್ಕಾಣು. ಅದಕ್ಕೆ ಈಗೆಲ್ಲ ಎಲೆಕ್ಷನ್ ಮಾಡ್ಕೊಂಡು ಕೆಲವೊಂದು ಮಂದಿ ಬರ್ತಾರೆ, ಕಾಲು ಬೀಳೋದು ಕೈ ಬೀಳೋದು, ಏ ನಾವು ಬಂದಿವಿ ಅಂದ್ರೆ ಹಂಗೆ ಮಾಡ್ತೀವಿ ರೀ, ನೀವು ಬಂದಿವಿ ಅಂದ್ರೆ ಹಿಂಗೆ ಮಾಡ್ತೀವಿ ರೀ, ನಾವು ಅದನ್ನು ಮಾಡ್ತೀವಿ, ನಾವು ವಿಧಾನಸೌಧ ತಂದು ಕುರ್ಚಿ ಮತಕ್ಷೇತ್ರ ಕಟ್ತೀವಿ, ಎಲ್ಲ ಹೇಳೋದು ಬೇರೆ ಮಾಡೋದು ಬೇರೆ. ಈಗ ರಗಡ್ ನಮಗೆ ಹಿಂದೆ ಏನು ಬರೀ ಹೇಳಿ ಹೇಳಿ ಕೋಟ್ ಹಾಕ್ಸೋದು ಆದರೆ ಆದರೆ ಅಭಿವೃದ್ಧಿ ಮಾಡಿರಿಕ್ಕಿಲ್ಲ. ಇವತ್ತು ಸಾಹೇಬ್ರು ಏನು ಮಾತು ಕೊಟ್ಟರು ಏನು ಮಾಡಿ ತೋರಿಸ್ಬೇಕಾಗೈತಿ ಅವ್ರು ತೋರಿಸ್ಯಾರ. ಅದಕ್ಕೆ ಇಂಥ ಒಬ್ಬ ಶಾಸಕ ನಮ್ಮ ಕುರ್ಚಿ ಮತಕ್ಷೇತ್ರಕ್ಕೆ ಬೇಕು. ಅದಕ್ಕೆ ಎಲ್ಲ ಮತದಾರ ಬಾಂಧವರಿಗೆ ನಾವು ಏನಂತಂದ್ರೆ ಕೈ ಮುಗಿದು ಕೇಳ್ಕೊತೀವಿ. ಏನು ಯಾರು ನಿಮ್ಮ ವೈಯಕ್ತಿಕ ಬಿಡ್ರಿ, ಏನೋ ನಮ್ಮ ಸಾಹೇಬ್ರಿಗೆ ನಾವು ಮದುವೆ ಹೇಳಿದ್ದು, ನಮ್ಮ ಸಾಹೇಬ್ರ ಮದುವೆಗೆ ಬಂದಿಲ್ಲ, ಹಾದ್ಯಾಗ ಮಾತಾಡಿಸಿದ್ವು, ಹಂಗೆ ಹೋದರು, ಇವೆಲ್ಲ ದೊಡ್ಡ ವಿಷಯ ಅಲ್ಲ. ಆದರೆ ನಮಗೆ ಏರ್ಬೇಕಾಗಿತ್ತಪ್ಪ ಅಂತಂದ್ರೆ ಮುಖ್ಯವಾದಂಥ ವಿಷಯ ನಮ್ಮ ಕುರ್ಚಿ ಮತಕ್ಷೇತ್ರದ ಅಭಿವೃದ್ಧಿ ಆಗಬೇಕು. ಇಡೀ ರಾಜ್ಯದ ಕುರ್ಚಿ ಮತಕ್ಷೇತ್ರ ಏನೈತಿ ಮಾದರಿ ಕ್ಷೇತ್ರ ಆಗ್ಬೇಕು, ಅದ್ರ ಕಡೆ ನಮ್ಮದು ಗುರಿ ಇರಬೇಕು. ಇದು ನಮಗೆ ನಾವು ಮಾತಾಡಿಸಿದ್ವು ಬಂದಿಲ್ಲ, ನಮ್ಮ ಸಣ್ಣ ಕೆಲಸತ್ತು ಮಾಡಿಲ್ಲ. ಇವತ್ತು ಅವರ ಇಡೀ 31 ಹಳ್ಳಿಗೆ ಸಾವಿರಾರು ಕೋಟಿ ಅನುದಾನ ತಂದು ಕೆಲಸ ಮಾಡಕತ್ತಾರೆ. ಆ ದಿನಂಪ್ರತಿ ಅವ್ರು ಮಾಡಿದ ಕೆಲಸಗಳ ಮ್ಯಾಗ ನಾವೆಲ್ಲ ಅಡ್ಡಾಡಕತ್ತೀವಿ, ಏನು ಅದರ ಪ್ರಯೋಜನವನ್ನು ನಾವು ಪಡ್ಕೊಂಡಿವಿ. ಆದರೂ ನಾವು ಮತ್ತೆ ಏನಂತಂದ್ರೆ ಯಾವುದೋ ಒಂದು ಸಣ್ಣ ವಿಚಾರ ಯಾವುದೋ ಒಂದು ಇದನ್ನು ಮಾಡಿ ಮನಸ್ತಾಪ ಮಾಡಿ ಈ ಅಪಪ್ರಚಾರ ಮಾಡೋರ ಮಾತು ಕೇಳಿ ಸ್ವಾರ್ಥ ಸಲುವಾಗಿ ಅಪಪ್ರಚಾರ ಮಾತು ಕೇಳಿ ತಪ್ಪು ಡಿಸಿಷನ್ ಮಾಡೋದು ಬೇಡ. ಮತ್ತು ಸಾಹೇಬ್ರ ಏನವರ ಇವತ್ತು ಸತ್ಯ ನ್ಯಾಯ ನೀತಿ ಧರ್ಮದಿಂದ ಕುರ್ಚಿ ಮತಕ್ಷೇತ್ರ ಋಣ ತೀರ್ಸೋಕೆ ಏನು ದುಡ್ದಾರಲ್ಲ ಅದನ್ನು ನಾವೆಲ್ಲರೂ ಪರಿಗಣನೆಗೆ ತಗೊಂಡು ಏನು ಮತ್ತು ಅವರಿಗೆ ಅತಿ ಎಲ್ಲ ಹಳ್ಳಿಯಾಗ ಪ್ರತಿ ಬೂತ್ನಾಗೂ ಕೂಡ ಇವತ್ತು ಸಾಹೇಬ್ರು ಮಾಡಿದ ಕೆಲಸಕ್ಕೆ ಗೌರವಿಸಬೇಕಂದ್ರೆ ಪ್ರತಿ ಬೂತ್ನಾಗೂ ಕೂಡ ನಾವು ಲೀಡ್ ಮಾಡಿ ಮತ್ತು ಸಾಹೇಬ್ರನ್ನ ಅತಿ ಹೆಚ್ಚಿನ ಲೀಡ್ನ್ಯಾಗ 3ನೇ ಸಲ ಶಾಸಕರಾಗಿ ವಿಧಾನಸೌಧಕ್ಕೆ ನಾವೆಲ್ಲರೂ ಸೇರಿ ಕಳಿಸೋಣ. ಅದಕ್ಕೆ ಯಾರೋ ಎದಕ್ಕೋ ಅದಕ್ಕೆ ಎದಕ್ಕೆ ಆಸೆಗೆ ಬಿದ್ದ ಅವರಿಗೆ ಯಾರು ಇಲೆಕ್ಷನ್ ಮಾಡ್ರೆ ಯಾರಿಗೂ ಒಂದು ಕ್ವಾಟ್ರ ಸಿರೆ ಕೊಟ್ಟಿಲ್ಲ, ಯಾರಿಗೂ ಒಂದು ಚಿಕನ್ ತಿನ್ನಿಸೋದಾಗಲಿ ಮಟನ್ ತಿನ್ನಿಸೋದಾಗಲಿ ಮಾಡಿಲ್ಲ. ಅವ್ರು ಏನಪ್ಪ ಅಂದ್ರೆ ಅವರ ಒಂದು ತತ್ವ, ಅವರ ಒಂದು ಸಿದ್ಧಾಂತ, ಅವರ ಒಂದು ಅಭಿವೃದ್ಧಿ ಮಂತ್ರ, ಅದರಿಂದ ಇವತ್ತು ಕುರ್ಚಿ ಮತಕ್ಷೇತ್ರದ ಜನ ಅವರಿಗೆ ಆರಿಸ್ಕೊಟ್ಟಾರು. ಅದಕ್ಕೆ ಅಂಥ ಒಬ್ಬ ಶಾಸಕ ನಮಗೆ ಸಿಕ್ಕಾನು, ನಮ್ಮನ್ನು ಒಳ್ಳೆಯ ಮಾರ್ಗದಾಗ ನಮ್ಮನ್ನು ನಮ್ಮ ಕುರ್ಚಿ ಮತಕ್ಷೇತ್ರದ ಜನರಾಗಲಿ ನಂತರ ನಮ್ಮನ್ನು ಕುರ್ಚಿ ಮತಕ್ಷೇತ್ರ ಒಳ್ಳೆಯ ಒಂದು ಮಾರ್ಗದಾಗ ಅವ್ರು ತಗೊಂಡು ಹೊಂಟಾರ. ಇವತ್ತು 10 ಆಳ್ಯಾರ, ಇನ್ನೂ ಇದೊಂದು ಪೀಡು ಕೊಟ್ಟಿವಿ ಅಂದ್ರೆ ಇಡೀ ರಾಜ್ಯದಾಗ ನಮ್ಮ ಕುರ್ಚಿ ಮತಕ್ಷೇತ್ರ ಮಾದರಿ ಹಾಕತ್ತೆ, ಅದನ್ನು ನಾವು ತಿಳಿಯಾಗಿಟ್ಕೊಂಡು. ಯಾಕಂದ್ರೆ ಈ ನಮ್ಮ ಹಕ್ಕನ್ನು ನಮ್ಮ ಹೋಟಣ್ಣ ಇದು ನಮಗೆ ಸಂವಿಧಾನ ನಮಗೆ ಕೊಟ್ಟಂಥ ಒಂದು ಹಕ್ಕು, ಅದನ್ನು ಯಾರೋ ಒಂದು ಕ್ವಾಟ್ರ ಸಿರೆ ಕೊಟ್ಟರು, ಯಾರೋ ಉಂಡಿ ಕೊಟ್ಟರು, ಚೂಡ ಕೊಟ್ಟರು, ಆ ನಂತರ ಯಾರೋ ಇದನ್ನು ಕ್ವಾಟ್ರ ಅಂತೇಳಿ ಅದಕ್ಕೆ ಮಾರ್ಕೋದಲ್ಲದ ಯಾರೋ ಬಂದು ಕಾಲು ಬಿದ್ದರು ಕೈ ಮುಗಿದ್ರು ಅವೆಲ್ಲ ನಡೆಯೋಣ. ಕಾಲು ಬಿದ್ದರು ಕೈ ನಾ ಈಗ ಬಿದ್ದು ಹೋಕ್ಕಾರು, ಬಿದ್ದು ಊಟ ಹಾಕ್ಸೋದು ಹೋಕ್ಕಾರು, ನಾಳೆ ನಮ್ಮ ಸಮಸ್ಯೆ ಬಂದಾಗ ಯಾರು ಬಗ್ಗೆ ಹರಿಸ್ತಾರೆ? ಅದರ ಸಲುವಾಗಿ ಅದಕ್ಕೆಲ್ಲ ಯಾರೂ ಕಿವಿ ಕೊಡುವಂಗಿಲ್ಲ. ಏನು ಸಾಹೇಬರು ಕೆಲಸ ಮಾಡ್ಯಾರೋ ಅದಟ್ಟ ನಮ್ಮ ಕಣ್ಣು ಮುಂದಿರಬೇಕು. ಎಲ್ಲರೂ ಏನಂತಂದ್ರೆ ನಿಮ್ಮ ಮಗಳನ ಮನ್ಯಾಗ ನಿಮ್ಮ ಮನ್ಯಾಗ ಎಲ್ಲ ಹೇಳಿ ಅತಿ ಹೆಚ್ಚಿನ ಪ್ರಮಾಣದಾಗ ಇವತ್ತು ಪೀರಾವ್ ಸಾಹೇಬ್ರಿಗೆ ಓಟ್ ಹಾಕಿಸಿ 3ನೇ ಬಾರಿಗೆ ವಿಧಾನಸೌಧಕ್ಕೆ ಸಾಹೇಬ್ರ ಕಳಿಸೋಣ. ನಮ್ಮ ಕುರ್ಚಿ ಮತಕ್ಷೇತ್ರವನ್ನು ಇಡೀ ರಾಜ್ಯದಲ್ಲಿ ಮಾದರಿ ಮಾಡೋಕೆ ಏನತ್ತಿ ನಾವೆಲ್ಲರೂ ಸಹಕಾರ ಕೊಡೋಣ. ದಯಮಾಡಿ ಯಾರೋ ತಪ್ಪು ನಿರ್ಧಾರ ಮಾಡಬೇಡ್ರಿ, ಯಾಕಂದ್ರೆ ಪ್ರಜಾಪ್ರಭುತ್ವದಾಗ ಮತದಾನ ಹಕ್ಕು ಒಂದು ದೊಡ್ಡ ಹಕ್ಕೈತಿ, ಅದನ್ನು ಯಾರು ಅಭಿವೃದ್ಧಿ ಮಾಡ್ಯಾರು ಅವ್ರ ಸಲುವಾಗಿ ಅದನ್ನು ನೀವು ಚಲಾವಣೆ ಮಾಡ್ರಿ ಅಂತೇಳಿ ನಾವು ಕೈ ಮುಗಿದ ವಿನಂತಿ ಮಾಡ್ಕೋತೀವಿ. ಧನ್ಯವಾದಗಳು.